ರಾಜ್ಯ ಸರ್ಕಾರದ ಬಜೆಟ್ಗೆ ತನ್ನದೇ ಆದ ಕೊಡುಗೆ ನೀಡುತ್ತಿರುವ ವಾಣಿಜ್ಯ ತೆರಿಗೆ ಇಲಾಖೆಯ ಬಗ್ಗೆ ರಾಜ್ಯದ ಜನರಿಗೆ ಹೆಮ್ಮೆ ಇದೆ. ಆದರೆ ಇಲಾಖೆಯಲ್ಲಿರುವ ಕೆಲವು ಮಂತ್ಲಿ ಫಿಕ್ಸ್ ಮಾಡಿಕೊಂಡಿರುವ ದಂಧೆಕೋರರ ಬಗ್ಗೆ ಮಾತ್ರ ನಮಗೆ ಆಕ್ರೋಶವಿದೆ. ಮನಸ್ಸು ಮಾಡಿ ಟ್ಯಾಕ್ಸ್ ಕಲೆಕ್ಷನ್ಗೆ ಇಳಿದ್ರೆ ಕನಿಷ್ಠ ಅಂದ್ರೂ ಪ್ರತಿ ತಿಂಗಳಿಗೆ 5,000 ಕೋಟಿ ರೂಪಾಯಿ ಹೆಚ್ಚುವರಿ ಆದಾಯ ತರಬಹುದು. ಕವರ್ ಸ್ಟೋರಿ ತಂಡ ಆ ನಿಟ್ಟಿನಲ್ಲಿ ಮಾಡಿರುವ ವರದಿಯು ಇಲಾಖೆಯ ಕಣ್ಣು ತೆರೆಸಿದೆ. ಬಿಲ್ ಪಡದೆ ವ್ಯಾಪಾರ ಮಾಡಿ. ವೀಕ್ಷಕರ, ಬೆಂಗಳೂರಿನ 100+ ಅಂಗಡಿಗಳಲ್ಲಿ ಬಿಲ್ ಇಲ್ಲದೆ ಯಾವ ರೀತಿ ವ್ಯಾಪಾರಸ್ಥರು ಮಾರಾಟ ಮಾಡ್ತಿದ್ದಾರೆ ಅಂತ ನಿಮ್ಗೆ ತೋರಿಸಿದ್ದೇವೆ. ಇಂತಹ ವ್ಯಾಪಾರಗಳಿಂದ ರಾಜ್ಯಕ್ಕೆ ಯಾವ ರೀತಿ ನಷ್ಟ ಉಂಟಾಗ್ತಿದೆ ಅನ್ನೋದನ್ನ ನಾವಿವಾಗ ನಿಮ್ಗೆ ತೋರಿಸ್ತೀವಿ ನೋಡಿ. ಬಿಲ್ ಇಲ್ಲದೆ ನಡೆಯುವಂತಹ ವ್ಯವಹಾರಗಳು ಕರ್ನಾಟಕದಲ್ಲಿ ಯಾವ ರೀತಿ ತೆರಿಗೆ ವಂಚನೆಗೆ ಕಾರಣವಾಗ್ತಿದೆ ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಒಂದು ಸಣ್ಣ ಗ್ರಾಫಿಕ್ಸ್ ಮೂಲಕ ಪ್ರಯತ್ನ ಪಡ್ತಾ ಇದ್ದೀನಿ. ನಾವು ಒಂದಷ್ಟು ಐಟಮ್ಗಳನ್ನ ತಗೊಂಡಿದ್ದೀವಿ, ಅಂದರೆ ಪ್ರತಿದಿನ ಬಳಕೆ ಮಾಡುವಂತಹ ಪದಾರ್ಥಗಳು, ಆ ಪದಾರ್ಥಗಳಿಗೆ ಇರುವಂತಹ ಟ್ಯಾಕ್ಸ್ ಎಷ್ಟು, ಯಾವ ರೀತಿ ಬಿಲ್ ಇಲ್ಲದೆ ವ್ಯವಹಾರ ನಡೆದಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಆಗ್ತಿರುವಂತಹ ಲಾಸ್ ಎಷ್ಟು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಫ್ಯಾನ್ಸಿ ಉತ್ಪನ್ನಗಳು ಸಾಕಷ್ಟು ಬಳಕೆ ಆಗ್ತಿದ್ದಾವೆ ಕರ್ನಾಟಕದಲ್ಲಿ. ಇದರ GST 3%-12% ಇರುತ್ತೆ. ಫಾರ್ ಎಕ್ಸಾಂಪಲ್, ಪರ್ ಡೇ 1,000 ಕೋಟಿ ರೂಪಾಯಿಯಷ್ಟು ವ್ಯವಹಾರ ನಡೆದಂಥ ಸಂದರ್ಭದಲ್ಲಿ 120 ಕೋಟಿ ಲಾಸ್ ಆಗ್ತಿದೆ. ಇನ್ನೂ ಹೆಚ್ಚಾಗಿ ನಡೆಯುತ್ತೆ, 1,000 ಕೋಟಿಗಿಂತ ಹೆಚ್ಚಾದಂತಹ ವ್ಯವಹಾರ ನಡೆಯುತ್ತೆ. ನಾನು ಒಂದು ದಿನದ ಮಟ್ಟಿಗೆ ಅಂದಾಜು ವ್ಯವಹಾರವನ್ನು ಮಾತ್ರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅದೇ ರೀತಿ ಗಾರ್ಮೆಂಟ್ಸ್ ಉತ್ಪನ್ನಗಳು, ರೆಡಿಮೇಡ್ ಗಾರ್ಮೆಂಟ್ಸ್ ಉತ್ಪನ್ನಗಳು, ನೀವು ಯಾವುದೇ ಅಂಗಡಿಗೆ ಹೋದರೂ ಕೂಡ ಶರ್ಟು ಪ್ಯಾಂಟು ಸಾಕಷ್ಟು ವಗೇರೆ ಎಲ್ಲ ಕೊಡ್ತಾ ಇರ್ತಾರೆ, ಯಾವುದಕ್ಕೂ ಕೂಡ ಬಿಲ್ ಕೊಡಲ್ಲ. ಇಂತಹ ವ್ಯವಹಾರ ರಾಜ್ಯದಲ್ಲಿ ಒಂದು ದಿನದಲ್ಲಿ 1,000+ಕೋಟಿ ರೂಪಾಯಿ ವ್ಯವಹಾರ ಆಗುತ್ತೆ. ನಾನು ನಿಮಗೆ ಬರೀ 1,000 ಕೋಟಿ ರೂಪಾಯಿಯಷ್ಟು ವ್ಯವಹಾರವನ್ನು ಮಾತ್ರ ತೆಗೆದುಕೊಳ್ತಾ ಇದ್ದೀನಿ. ಸೊ ಆ ಸಂದರ್ಭದಲ್ಲಿ 5% ಇದಕ್ಕೆ GST ಇರುವಂಥದ್ದು, 50 ಕೋಟಿ ಲಾಸ್ ಆಗುತ್ತೆ. ಅದೇ ರೀತಿ ಪ್ಲಾಸ್ಟಿಕ್ ಉತ್ಪನ್ನಗಳು ಸಾಕಷ್ಟು ಬಳಕೆ ಆಗ್ತಿರುವಂಥದ್ದು. ಪ್ರತಿನಿತ್ಯವೂ ಕೂಡ ಎಲ್ಲರೂ ಕೂಡ ಪ್ಲಾಸ್ಟಿಕ್ ಐಟಮ್ಗಳನ್ನು ಬಳಕೆ ಮಾಡ್ತಾರೆ. ಯಾವುದೇ ಸಭೆ ಸಮಾರಂಭ ಎಲ್ಲೇ ಹೋದರೂ ಕೂಡ ಪ್ಲಾಸ್ಟಿಕ್ ಬಳಕೆ ಸಾಕಷ್ಟು ತುಂಬ ಕಾಮನ್ ಆಗಿರುವಂಥದ್ದು. ಮತ್ತು ಶೋಕೇಸ್ ಐಟಮ್ ಅವೆಲ್ಲವೂ ಕೂಡ 18% ವ್ಯಾಪ್ತಿ ಒಳಗೆ ಬರುತ್ತವೆ. ಇಂತಹ ವ್ಯವಹಾರ ರಾಜ್ಯದಲ್ಲಿ ಪ್ರತಿನಿತ್ಯ 1,000+ಕೋಟಿ ರೂಪಾಯಿಷ್ಟು ಆಗುತ್ತೆ. ನಾನು ಒಂದು ದಿನದ ಮಟ್ಟಿಗೆ 1,000 ಕೋಟಿ ವ್ಯವಹಾರ ಆದಂತಹ ಸಂದರ್ಭದಲ್ಲಿ 180 ಕೋಟಿ ರೂಪಾಯಿ ಲಾಸ್ ಆಗುತ್ತೆ. ಅದೇ ರೀತಿ ಪೇಪರ್ ಉತ್ಪನ್ನಗಳು ಕೂಡ ಯಾವುದೇ ಫಂಕ್ಷನ್ ಆಗಲಿ ಅಲ್ಲಿ ಪೇಪರ್ ಕಪ್ಪು, ಪೇಪರ್ ಪ್ಲೇಟ್ಸು ಇವು ತುಂಬ ಕಾಮನ್ನು. ಕರ್ನಾಟಕ ರಾಜ್ಯದಲ್ಲಿ ಒಂದು ಅಂದಾಜಿನ ಪ್ರಕಾರ 2,000-3,000 ಕೋಟಿಯಷ್ಟು ವ್ಯವಹಾರ ನಡೆಯುತ್ತೆ ವಿಥೌಟ್ ಬಿಲ್. ಸೊ ಈಗಾದಂತಹ ಸಂದರ್ಭದಲ್ಲಿ ಪೇಪರ್ ಉತ್ಪನ್ನಗಳಿಗೆ 18% ಟ್ಯಾಕ್ಸ್ ಇರುತ್ತೆ. 1,000 ಕೋಟಿ ರೂಪಾಯಿ ವ್ಯವಹಾರ ಆದಂಥ ಸಂದರ್ಭದಲ್ಲಿ 180 ಕೋಟಿ ರೂಪಾಯಿ ಲಾಸ್ ಆಗುತ್ತೆ. ಅದೇ ರೀತಿ ತಂಬಾಕು ಪದಾರ್ಥಗಳು ಅನ್ನೋದು ಕರ್ನಾಟಕದಲ್ಲಿ ಯೂಸ್ ದೊಡ್ಡ ಮಾರ್ಕೆಟ್ ಆಗಿರುವಂಥದ್ದು. ಪಕ್ಕದ ಕಡೆ ತಮಿಳುನಾಡಲ್ಲಿ ಬ್ಯಾನ್ ಆಗಿದೆ, ಕೇರಳದಲ್ಲಿ ಬ್ಯಾನ್ ಆಗಿದೆ. ದೆಹಲಿಯಿಂದ ಬರುವಂತಹ ಐಟಮು ಕರ್ನಾಟಕದ ಮೂಲಕವೇ ತಮಿಳ್ನಾಡಿಗೆ ಹೋಗಬೇಕು. ಸೊ ಇಲ್ಲಿ ತಂಬಾಕುಗೆ ಸಾಕಷ್ಟು ಮಾರ್ಕೆಟ್ ಇರುವಂಥದ್ದು, ಎಲ್ಲವೂ ಕೂಡ ವಿಥೌಟ್ ಬಿಲ್ ಆಗಿ ತಂಬಾಕು ಪದಾರ್ಥಗಳು ಸೇಲ್ ಆಗ್ತವೆ. ನಾವು ಕೂಡ ಒಂದಷ್ಟು ಐಟಮ್ಗಳನ್ನು ವಿಥೌಟ್ ಬಿಲ್ ಆಗಿ ಪರ್ಚೇಸ್ ಮಾಡಿದ್ವಿ. ಸೊ ಇದಕ್ಕೆ ಟ್ಯಾಕ್ಸು ಸರ್ಕಾರದ ಪ್ರಕಾರ 28% ಇರುತ್ತೆ. ಆದರೆ ಆ 28%ಗೆ 166 ಸೆಸ್ ಕೂಡ ಆಗ್ತಾರೆ, 166% ಸೆಸ್ ಆಗ್ತಾರೆ. ಅಂತಹ ಸಂದರ್ಭದಲ್ಲಿ 100 ರೂಪಾಯಿಯ ಮೆಟೀರಿಯಲ್ ಸೀಜ ಅಂತ ಸಂದರ್ಭದಲ್ಲಿ 28 ರೂಪಾಯಿ ಟ್ಯಾಕ್ಸು, ಮತ್ತು ಆ 28 ರೂಪಾಯಿಗೆ 166% ಸೆಸ್ ಆಗ್ತಾರೆ. ಅಂದರೆ 100 ರೂಪಾಯಿ ವಸ್ತು ಸೀಜ್ ಆದಂಥ ಸಂದರ್ಭದಲ್ಲಿ ಒಟ್ಟು 68-72 ರೂಪಾಯಿವರೆಗೂ ಟ್ಯಾಕ್ಸ್ ಬರುತ್ತೆ. ಅಂತಹ ದೊಡ್ಡ ಮೆಟೀರಿಯಲ್ಲು ತಂಬಾಕು ಉತ್ಪನ್ನಗಳು. ಆದರೆ ಕರ್ನಾಟಕದಲ್ಲಿ ರಾಜಾರೋಷವಾಗಿ ಈ ವಸ್ತುಗಳು ಮಾರಾಟ ಆಗ್ತಿದ್ದಾವೆ. ನಮಗೆ ಗೊತ್ತಿರುವಂತಹ ವಿಚಾರ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳಿಗೆ ಗೊತ್ತೇ ಇಲ್ವಾ? ಹಾಗಾದರೆ ಖಂಡಿತವಾಗೂ ಅವ್ರಿಗೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಆ ಅಧಿಕಾರಿಗಳ ಇನ್ವಾಲ್ವ್ಮೆಂಟಲ್ಲೇ ಈ ರೀತಿಯಂತಹ ದಂಧೆಗಳು ನಡೀತಾ ಇರ್ತವೆ. ಇವು ನಿಲ್ಲಬೇಕು. ಅದೇ ರೀತಿ ಪ್ರೇಕ್ಷಕರು ಕೂಡ ವ್ಯಾಪಾರ ಮಾಡುವಂತಹ ಸಂದರ್ಭದಲ್ಲಿ ಕಡ್ಡಾಯವಾಗಿ ಬಿಲ್ ತಗೊಂಡು ವ್ಯಾಪಾರ ಮಾಡಿದ್ರೆ ಅತ್ತ ರಾಜ್ಯ ಸರ್ಕಾರಕ್ಕೂ ಟ್ಯಾಕ್ಸ್ ಹೋಗುತ್ತೆ, ಇತ್ತ ಕೇಂದ್ರ ಸರ್ಕಾರಕ್ಕೂ ಟ್ಯಾಕ್ಸ್ ಹೋಗುತ್ತೆ. ತೆರಿಗೆ ಕಟ್ಟಿದ್ವಿ ಅನ್ನುವಂತಹ ಹೆಮ್ಮೆ ನಿಮಗಿರುತ್ತೆ. ಇಂತಹ ವ್ಯವಹಾರಗಳು ನಿಂತರೆ ರಾಜ್ಯದಲ್ಲಿ ಆದಾಯ ತನ್ನಷ್ಟಕ್ಕೆ ತಾನೇ ಹೆಚ್ಚಳವಾಗುತ್ತೆ. ಒಂದು ಸರಕು ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಆಗುತ್ತಿದೆ ಅನ್ನೋದನ್ನ ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಕಾಲಕಾಲಕ್ಕೆ ಗಮನ ಹರಿಸಿದ್ರೆ ಇಂತಹ ತೆರಿಗೆ ಸೋರಿಕೆಯು ಕಮ್ಮಿ ಆಗಬಹುದು. ಮತ್ತೊಮ್ಮೆ ಇಲಾಖೆ ಮೈಕೊಡವಿ ಕೆಲಸ ಮಾಡಲಿ ಅಂತ ಆಶಿಸುತ್ತಾ ಮುಂದಿನ ವಾರ ಮತ್ತೊಂದು ರೋಚಕ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.